ಗೋತಳಿಗಳನ್ನು ಉಳಿಸಿ ಮುಂದಿನ ಪೀಳಿಗೆಗೆ ಪರಿಚಯಿಸುವುದರ ಜೊತೆಗೆ ಭಾರತ ಕೃಷಿ ಪ್ರಧಾನವಾದ ದೇಶವಾಗಿರುವುದರಿಂದ ಗೋರಕ್ಷಣೆ ಮಹತ್ವದ್ದಾಗಿದೆ ಎಂದು ಬೀರೇಶ್ವರ ಅಂತಾರಾಜ್ಯ ಸಹಕಾರಿ ಸಂಸ್ಥೆಯ ಅಧ್ಯಕ್ಷ ದಯಾನಂದ್ ಜಾಧವ್ ಹೇಳಿದರು. ಶುಕ್ರವಾರ ತಾಲೂಕಿನ ಎಕ್ಸಂಬಾದ ಜೊಲ್ಲೆ ಶಿಕ್ಷಣ ಸಂಸ್ಥೆಯ ಜ್ಯೋತಿಬಾ ದೇವಸ್ಥಾನದ ಆವರಣದಲ್ಲಿ ದೀಪಾವಳಿ ದಿನದಂದು ಗೋಪೂಜೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ತಾಯಿ ಹಾಲಿನಷ್ಟೇ ಹಸುವಿನ ಹಾಲು ಪ್ರಾಮುಖ್ಯತೆ ಹೊಂದಿದೆ. ತಾಯಿ ಹಾಲು ಇಲ್ಲದಿದ್ದರೂ ಹಸುವಿನ ಹಾಲು ಕುಡಿದು ನಾವು ಬದುಕಿದ್ದೇವೆ ಎಂದರು. ಗೋವುಗಳನ್ನು ಹಿಂದೂ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ಕಾರ್ಯ ನಮ್ಮಿಂದಾಗಬೇಕು. ಗೋಪೂಜೆ ಮಾಡುವ ಕುರಿತು ರಾಜ್ಯ ಸರ್ಕಾರದ ಮುಜರಾಯಿ ಸಚಿವೆ ಶಶಿಕಲಾ ಜೊಲ್ಲೆ ಅವರ ಸರ್ಕಾರಿ ಆದೇಶವನ್ನು ಸ್ವಾಗತಿಸುತ್ತೇವೆ ಎಂದರು. ಈ ಗೋಪೂಜೆ ಅತಿ ಮಹತ್ವವಾದದ್ದು. ನಮ್ಮ ಕರ್ನಾಟಕ ಸರ್ಕಾರದ ಜನಪ್ರಿಯ ಮುಖ್ಯಮಂತ್ರಿ ಮತ್ತು ಕರ್ನಾಟಕ ಸರ್ಕಾರದ ಹಜ್ ಮತ್ತು ಒಪ್ ಮಂತ್ರಿಗಳಾದ ಸೌಭಾಗ್ಯವತಿ ಶಶಿಕಲಾ ಜೊಲ್ಲೆ ಅವರು ಅಂದರೆ ನಮ್ಮ ಈ ಕರ್ನಾಟಕ ಹುಡಿಗಳಲ್ಲಿ ಗೋಪೂಜೆ, ವಿಶಿಷ್ಟವಾಗಿ ಗೋಪೂಜೆ, ಈ ನಮ್ಮ ದೀಪಾವಳಿ ಪಡ್ಡೆ ದಿವಸ ಮಾಡುವುದು ನಮ್ಮ ಕರ್ನಾಟಕ ಸರ್ಕಾರ ಹಾಕಿಕೊಂಡಿರುತ್ತದೆ. ಅದಕ್ಕೆ ಒಂದು ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಒಂದು ಹೆಮ್ಮೆಯ ವಿಷಯ. ಈ ಗೋವು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇಂದಿನ ನಮ್ಮ ಯುಗದಲ್ಲಿ ಗೋ ಅಂದರೆ ಅಳಿವು ಮೂಡಿಸುವುದು ಹೆಚ್ಚಿನ ಮಹತ್ವದ್ದಾಗಿದೆ. ಆದ್ದರಿಂದ ಇದಕ್ಕೆ ಒತ್ತು ಕೊಟ್ಟು ನಮ್ಮ ಸರ್ಕಾರವು ಈ ವಿಶಿಷ್ಟ ಗೋಪೂಜೆಯನ್ನು ಮಾಡುವುದು ತುಂಬ ಎಲ್ಲರಿಗೆ ಹೆಮ್ಮೆಯ ವಿಷಯ. ಇದೇ ರೀತಿ ನಮ್ಮ ಭಾರತೀಯ ಸಂಸ್ಕೃತಿ ಪರಂಪರೆ ಇದೇ ರೀತಿ ಮುಂದುವರಿಯುತ್ತಾ ಹೋಗಲಿ ಎಂದು ನಾನು ಆಶಿಸುತ್ತೇನೆ. ಧನ್ಯವಾದ. ಮಹಿಳೆಯರು ಗೋವಿನ ಕಾಲಿಗೆ ನೀರು ಹಾಕಿ ಅರಿಶಿನ ಕುಂಕುಮ ಹಚ್ಚಿ ಆರತಿ ಬೆಳಗಿ ಪೂಜೆ ಸಲ್ಲಿಸಿ ಗೋಮಾತೆಗೆ ಅಕ್ಕಿ ಬೆಲ್ಲ ಬಾಳೆಹಣ್ಣು ಸಿಹಿ ತಿನ್ನಿಸಿ ಗೋಗ್ರಾಸವನ್ನು ನೀಡಿದರಲ್ಲದೆ ಧೂಪ ದೀಪಗಳಿಂದ ಪೂಜೆ ಸಲ್ಲಿಸುವ ಮೂಲಕ ದೀಪಾವಳಿ ದಿನದಂದು ಗೋಪೂಜೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಲಕ್ಷ್ಮಣ್ ಕಬಾಡೆ, ಚಂದ್ರಕಾಂತ್ ಖೋತ್, ಕಲ್ಲಪ್ಪ ಜಾಧವ್, ಲಕ್ಷ್ಮೀಬಾಯಿ ಮೇತ್ರೆ, ಶರದ್ ಶಿಂದೆ, ಸುಭಾಷ್ ಕಟ್ಟೀಕರ್, ಮನೋಹರ್ ಕುಪ್ಪಾನಶೆಟ್ಟಿ, ಶಂಕರ್ ಬಾಳಕೆ, ಸದಾಶಿವ್ ಕಬಾಡೆ, ನರ್ಸು ಹಿರೇಕುಡಿ, ಶಂಕರ್ ರೆಂದಾಳೆ ಉಪಸ್ಥಿತರಿದ್ದರು.